ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಗೈಸ್, ಶಿಫ್ಟ್ ಕೋಡ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಲ್ಲಿ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ, ಮತ್ತೆ ಅದ್ರ ಜೊತೆಗೆ ಇದೊಂದು ಒಂದಷ್ಟು ಅಂದ್ರೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡಿ ಮಾನಿಟೈಸೇಷನ್ ಎನೇಬಲ್ ಮಾಡ್ಕೊಂಡು ನಾವು ಒಂದು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ತೀವಲ್ಲ, ಅವಾಗ ಶಿಫ್ಟ್ ಕೋಡ್ ತುಂಬಾ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಅದು ಈ ಶಿಫ್ಟ್ ಕೋಡ್ ಹಾಕ್ಲೇಬೇಕು ಗೈಸ್. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿಫ್ಟ್ ಕೋಡ್ ಎಲ್ಲಿ ತಗೊಳೋದು, ಅದ್ರ ಜೊತೆಗೆ ಯಾವ ರೀತಿ ಅಂದ್ರೆ ಶಿಫ್ಟ್ ಕೋಡ್ ಅಂತಂದ್ರೆ ಏನು ಎಲ್ಲ ಇವತ್ತಿನ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರು ಲೈಕ್ ಹಾಕಿ ಗೈಸ್, ಬನ್ನಿ. ಇವಾಗ ಏನ್ ಶಿಫ್ಟ್ ಕೋಡ್ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಒಂದು ಶಿಫ್ಟ್ ಕೋಡ್ ಇರುತ್ತೆ, ನಾವು ಯೂಟ್ಯೂಬ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಅದರ್ ಕಂಟ್ರೀಸ್ ಇಂದ ನಮ್ಮೊಂದು ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ ಮಾಡ್ಕೊಂಡು ನಾವು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ತೇವೆ ಅಂದ್ರೆ $10 ಕಂಪ್ಲೀಟ್ ಆದ್ರೆ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ಬೋದು. ಲಿಂಕ್ ಮಾಡ್ತೇವೆ ಅಂದ್ರೆ ಆ ಒಂದು ಶಿಫ್ಟ್ ಕೋಡ್ ಕೇಳುತ್ತೆ ಗೈಸ್. ಆ ಒಂದು ಶಿಫ್ಟ್ ಕೋಡ್ ಹಾಕಿದ್ರೆ ನಾವು ಅದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅಂದ್ರೆ ಶಿಫ್ಟ್ ಕೋಡ್ ಎಲ್ಲಿ ತಗೊಳೋದು ಅಂತಂದ್ರೆ, ಬ್ಯಾಂಕ್ ಅವ್ರನ್ನ ಮೀಟ್ ಮಾಡ್ಬೇಕಾಗುತ್ತೆ. ಒಂದಷ್ಟು ಇವಾಗ ಅವ್ರಿಗೆ ಇನ್ಫಾರ್ಮೇಶನ್ ಕೂಡ ಕೊಡ್ಬೇಕಾಗುತ್ತೆ. ನಾವು ದೇಶದಿಂದ ಇವಾಗ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತಿದೀವಿ, ಅದಕ್ಕೋಸ್ಕರ ಶಿಫ್ಟ್ ಕೋಡ್ ಕೊಡಿ ಅಂತ ಇನ್ಫಾರ್ಮೇಶನ್ ಕೇಳಿದ್ರೆ, ಒಂದಷ್ಟು ಬ್ಯಾಂಕ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ, ಜೊತೆಗೆ ಶಿಫ್ಟ್ ಕೋಡ್ ಕೊಡ್ತಾರೆ. ಒಂದಷ್ಟು ಒಂದಷ್ಟು ಬ್ಯಾಂಕ್ ಗಳಲ್ಲಿ ಕೊಡ್ತೇನೆ ಇರ್ಬೋದು, ಬಟ್ ರಿಕ್ವೆಸ್ಟ್ ಕೇಳಿಗೆ ಕೊಡ್ತಾರೆ, ಬಟ್ ಅಲ್ಲೂ ಕೂಡ ಸಿಕ್ಕಿಲ್ಲ ಅಂತಂದ್ರೆ ನೀವು ಯಾವ್ದೇ ರೀತಿ ತಲೆ ಕೆಡಿಸ್ಕೊಳಂಗಿಲ್ಲ. ಇವಾಗ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಬೋದು ಗೈಸ್, ಯಾವ ರೀತಿ ಸರ್ಚ್ ಮಾಡೋದು ಅಂತಂದ್ರೆ, ಇವಾಗ ಬನ್ನಿ ಗೈಸ್ ಸ್ಕ್ರೀನ್ ಮೇಲೆ ಹೋಗೋಣ. ನಾನು ಬ್ರೌಸರ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿಯ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಸರ್ಚ್ ಮಾಡ್ಬೇಕಾಗ ಶಿಫ್ಟ್ ಕೋಡ್ ಅಂತ ಸರ್ಚ್ ಮಾಡಿ. ನಾನು ಆಲ್ಮೋಸ್ಟ್ ಅಲ್ಲಿ ಆವಾಗಲೇ ಕೂಡ ಸರ್ಚ್ ಮಾಡಿದೆ ಶಿಫ್ಟ್ ಕೋಡ್ ಅಂತ ಸರ್ಚ್ ಮಾಡಿ ಗೈಸ್. ಇಲ್ಲಿ ಒಂದು ಆಪ್ಷನ್ ಬರುತ್ತಲ್ಲ, ಮೊದಲನೇ ಆಪ್ಷನ್ ಗೈಸ್ ಶಿಫ್ಟ್ ಕೋಡ್ಸ್ ಫಾರ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಂದ್ಬಿಟ್ಟು ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಮೊದಲನೇ ವೆಬ್ಸೈಟ್ ಗೈಸ್, ಇದನ್ ಮೇಲೆ ಕ್ಲಿಕ್ ಮಾಡ್ಕೊಂತ ಅಂದ್ರೆ ಒಂದಷ್ಟು ಆಪ್ಷನ್ಸ್ ಕೂಡ ಬರುತ್ತೆ ಇಲ್ಲಿ. ಇಲ್ಲಿ ನೋಡಿ ಗೈಸ್, ಒಂದಷ್ಟು ಆಪ್ಷನ್ಸ್ ಕೂಡ ಬರುತ್ತೆ. ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ಅಲ್ಲಿ ನನ್ನ ಒಂದು ಬ್ಯಾಂಕ್ ಕೆನರಾನೇ, ಕೆನರಾ ಬೆಸ್ಟ್ ಅನ್ಕೊಂತೀನಿ ಗೈಸ್. ಒಂದಷ್ಟು ಅದೇ ಯೂಟ್ಯೂಬ್ ಪೇಮೆಂಟ್ ನ ಪಡ್ಕೊಳೋದಕ್ಕೆ. ಇದ್ರ ಬಗ್ಗೆ ನಿಮ್ಗೆ ಯಾವ ಬ್ಯಾಂಕ್ ಬೇಕು ಅಂತ ಏನಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿಸ್, ಓಕೆ? ನಾನು ಅದನ್ನು ಕೂಡ ಇನ್ಫಾರ್ಮೇಶನ್ ತಿಳ್ಕೊಂಡ್ಕೊಡ್ತೀನಿ. ಶಿಫ್ಟ್ ಕೋರ್ಸ್ ಅಂತ ಇಲ್ಲಿ ಒಂದಷ್ಟು ಆಪ್ಷನ್ ಇದೆ ನೋಡಿ ಗೈಸ್, ಶಿಫ್ಟ್ ಕೋರ್ಸ್ ಅಂತ ಸೆಲೆಕ್ಷನ್ ಮಾಡ್ಕೊಂತಂದೆ. ಇಲ್ಲಿ ನೋಡಿ ಗೈಸ್, ಫೈನ್ ಡೇಸ್ ಶಿಫ್ಟ್ ಕೋಡ್ ಅಂದ್ಬಿಟ್ಟು ಇಲ್ಲಿ ಸರ್ಚ್ ಮಾಡೋಣ. ಸರ್ಚ್ ಮಾಡಿದ್ರೆ ನೋಡಿ ಗೈಸ್, ಇಲ್ಲಿ ಒಂದಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ ಒಂದಷ್ಟು ನಮ್ಮ ಒಂದು ಕಂಟ್ರಿನ ಸೆಲೆಕ್ಷನ್ ಮಾಡ್ಬೇಕಾಗುತ್ತೆ, ನಮ್ಮ ಒಂದು ಕಂಟ್ರಿ ಇಲ್ಲಿ ಇಂಡಿಯಾನ ಸೆಲೆಕ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಇಂಡಿಯಾ ಇದೆ ಗೈಸ್, ಇಂಡಿಯಾನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ಅಂದ್ರೆ ಇವಾಗ ಯಾವ ಬ್ಯಾಂಕ್ ಅಂತ ಕೇಳುತ್ತೆ ಇನ್ಫಾರ್ಮೇಶನ್. ಇವಾಗ ನಾನು ಕೆನರಾ ಬ್ಯಾಂಕ್ ಅಂತಲ್ಲ, ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಷನ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ಏನಂದ್ರೆ, ಇಲ್ಲಿ ನಾವು ಅಂದ್ರೆ ಲೋಕಲ್ ಅಲ್ಲಿ ಯಾವ ಏರಿಯಾದಲ್ಲಿ ಇನ್ನೋದು ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಏರಿಯಾ ಯಾವ ಅಂದ್ರೆ ಇವಾಗ ಮೇನ್ ಯಾವ ಒಂದು ಸಿಟಿ ಇರುತ್ತಲ್ಲ ಆ ಒಂದು ಸಿಟಿನ ಕೇಳುತ್ತೆ. ಇಲ್ಲಿ ಗೈಸ್ ಒಂದಷ್ಟು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಸಿಟಿ ಅನ್ಕೊಂತೀನಿ. ಐ ಥಿಂಕ್ ನಿಮ್ಗೆ ಬೇಕಂದ್ರೆ ಒಂದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ನಾನು ಕೂಡ ಅಲ್ಲಿ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಡ್ಕೊಡ್ತೀನಿ, ನಮ್ಮ ಏರಿಯಾ ಯಾವುದು ಎಲ್ಲನೂ ತಿಳಿಸಿನಿ, ಓಕೆನಾ? ಇಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಇವಾಗ ನಮ್ಮ ಒಂದು ಹತ್ರದಲ್ಲಿರುವಂಥ ಸಿಟಿ ಯಾವುದಂತಂದ್ರೆ ಬೆಂಗಳೂರು ಆಗಿರುತ್ತೆ ಗೈಸ್. ಅದಕ್ಕೋಸ್ಕರ ಬೆಂಗಳೂರಿನ ಸೆಲೆಕ್ಷನ್ ಮಾಡ್ಕೊತೀನಿ. ಬೆಂಗಳೂರು ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಬೆಂಗಳೂರಿನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನೋಡಿ ಗೈಸ್, ಇದು ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟು ಬಂದಿದೆಲ್ಲ, ಇದರಲ್ಲಿ ಒಂದು ನಮ್ಮ ಒಂದು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ಅಂದರೆ ನಮ್ಮ ಒಂದು ಹತ್ರದಲ್ಲಿರುವಂಥ ಶಿಫ್ಟ್ ಕೋಡ್ಸು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓಕೆನಾ? ಇದಿಷ್ಟು ಅಂದರೆ ಶಿಫ್ಟ್ ಕೋಡ್ಸ್ ಅಂದರೆ ಸಿಟಿಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಶಿಫ್ಟ್ ಕೋಡ್ಸ್ ಅಂದರೆ ಶಿಫ್ಟ್ ಕೋಡ್ಸ್ ಸಿಗುತ್ತೆ. ಸೊ ಓಕೆನಾ? ನೀವು ಈ ರೀತಿ ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೊಬೋದು. ಆ ಜೊತೆಗೆ ಬ್ಯಾಂಕ್ ಅವ್ರನ್ನ ಕೂಡ ಆದಷ್ಟು ಮೀಟ್ ಮಾಡಿ ಗೈಸ್, ಸಿಕ್ಕಾಪಟ್ಟೆ ಸೇಫ್ ಇರುತ್ತೆ. ಅದಕ್ಕೋಸ್ಕರ ಇದಿಷ್ಟು ಕತೆ ಗೈಸ್, ಬನ್ನಿ. ಇವಾಗ ಮುಂದೆ ಸಿಗ್ತೀನಿ. ನೋಡೋಲ್ಲ ಗೈಸ್, ಇದಿಷ್ಟು ಶಿಫ್ಟ್ ಕೋಡು, ಮತ್ತೆ ಜೊತೆಗೆ ಇದರಿಂದ ಅಂದ್ರೆ ಇವಾಗ ಇದ್ರ ಜೊತೆಗೆ ಇನ್ನೊಂದಷ್ಟು ಇವಾಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಅಲ್ಲಿ ಮಾನಿಟೈಸೇಷನ್ ಅನ್ನೋ ಫೀಚರ್ ಇಂದ ಗೈಸ್ ಅಲ್ಲಿ ಒಂದಷ್ಟು ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ. ಅಂದ್ರೆ ನೆಕ್ಸ್ಟ್ ಅಂತಂದ್ರೆ ಇವಾಗ ಆಫ್ಟರ್ ಒಂದು 2 ಡೇಸ್ ಆಗುತ್ತೆ ಅನ್ಕೊಂತೀನಿ. ಐ ಥಿಂಕ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಸ್ಟಾರ್ ಮಾನಿಟೈಸೇಷನ್ ಅನ್ನೋ ಆಪ್ಷನ್ ಇದೆಲ್ಲ, ಅದನ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದಂತ ಶಿಫ್ಟ್ ಕೋಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಶಿಫ್ಟ್ ಕೋಡ್ ಯಾವ ರೀತಿ ಪಡ್ಕೊಂಡು ಇವತ್ತು ತಗೊಂಡಿಲ್ಲ ಅಂದ್ರೆ ತಗೊಂಡ್ಬಿಡಿ ಗೈಸ್. ಅದ್ರ ಜೊತೆಗೆ ಆನ್ಲೈನ್ ಕೂಡ ಸರ್ಚ್ ಮಾಡ್ಬೋದು, ಅದ್ರ ಜೊತೆಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇದಿಷ್ಟು ಕತೆ. ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನೋಡ್ತಿರಲ್ಲ, ದಯವಿಟ್ಟು ಲೈಕ್ ಮಾಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್. ಜೈ ಹಿಂದ್.